ಸರ್, ಬಣ್ಣ ನಿಮ್ಮ ಬದುಕನ್ನ ಆಲ್ರೆಡಿ ಒಳ್ಳೆ ರೀತಿಯಲ್ಲಿ ಬದಲಾಯಿಸ್ಬಿಟ್ಟಿದೆ. ಸೊ ಮುಂದೆ ಒಂದು ಡ್ರೀಮ್ ಇರುತ್ತೆ, ನಾನು ಇಂಥದೇ ಸಿನಿಮಾ ಮಾಡಬೇಕು, ಹಿಂಗೆ ಮಾಡ್ಬೇಕು ಇಂಥದ್ದು. ನಿಮ್ಗಿರೋ ಡ್ರೀಮ್ ಏನು? ನಾಯಕನಾಗೂ ಕೂಡ ನಟಿಸ್ತಾ ಇದ್ದೀರಾ, ಏನು ಕನಸಿದೆ ಸಿನಿಮಾದಲ್ಲಿ? ಮೇಡಮ್ ಇಲ್ಲ, ನಾನು ನನ್ನ ಬದುಕನ್ನೇ ಯಾವತ್ತೂ ಕನಸು ಕಂಡವನಲ್ಲ, ನನ್ನ ಬದುಕಿಗೆ ಕನಸುಗಳು ಕಂಡವನಲ್ಲ. ಇವೆಲ್ಲವೂ ಆ್ಯಕ್ಚುಲಿ ಈ ಬದುಕೆ ಕನಸು ಅನ್ನಿಸ್ತಿದೆ ನನಗೆ. ನಾನು ಯಾವತ್ತೂ ಕನಸು ಕಂಡವನಲ್ಲ, ಇವಾಗ ಏನು ಬದುಕ್ತೀನಿ ಇದೇ ಕನಸ್ತಾರ ಇದೆ ನನಗೆ. ಈ ಪ್ರತಿದಿನ ಈಗ ನಿಮ್ಮ ಮುಂದೆ ಕೂತಿರೋದು ನನ್ನ ಪ್ಲೇಟ್ ಆಫ್ ಮೀಲ್ ಎಲ್ಲ ಇದೆ. ಯಾವುದು ಅದೇ ನಾನು ಬದುಕಲ್ಲಿ ಯಾವುದು ಕನಸು ಕಟ್ಕೊಂಡವನೇ ಇಲ್ಲ. ಈಗ ನಾನು ಬದುಕ್ತಿರೋ ಬದುಕೆ ನನಗೆ ಕನಸ್ತಾರ ಇದೆ, ಬಿಕಾಸ್ ಇದೆಲ್ಲವೂ ನಂದು ಯಾವುದು ಅಲ್ವೇ ಇಲ್ಲ. ನನ್ನ ಬದುಕೆ ಬೇರೆ ಲೈನಲ್ಲಿತ್ತು, ಇಲ್ಲಿಗೆ ಎಲ್ಗೋ ತೊಗೊಬಂದಿದೆ, ಕೆಲಸ ಮಾಡ್ತಿದ್ದೀನಿ. ಇಂಥದ್ದೇ ಕೆಲಸ ಮಾಡೋಕ್ಕಂಥದ್ದೇ ಕೆಲಸ ಅದೆಲ್ಲ ಏನೂ ಇಲ್ಲ ಮೇಡಮ್. 200 ರೂಪಾಯಿ ಕೂಲಿ ಮಾಡ್ತಿದ್ದವ್ರು ನಾವು, ಇವತ್ತು ಇಷ್ಟೊಂದು ಕೊಟ್ಟು ಕೆಲಸ ಮಾಡಿಸ್ತಿದ್ವಿ, ಯಾರು ಕರೆದು ಏನು ಕೆಲಸ ಕೊಟ್ಟರು ಮಾಡಿ. ನಾನು ಈಗ ಹೀರೋ ಆಗಿ ಮಾಡ್ತಿರೋದು ಆ ಪಾತ್ರಕ್ಕೆ ಹುಡುಗ ಕರೆಕ್ಟ್ ಆಗಿದ್ದಾನೆ ಅಂತ ಅವ್ರು ಸೆಲೆಕ್ಟ್ ಮಾಡಿರೋದ್ರಿಂದ. ನಾನು ಹೀರೋ ಆಗಬೇಕು, ಅವ್ರಿಗೆ ಅವತ್ತು ಅದನ್ನು ಹೇಳಿದೆ ನನಗೆ ಹೀರೋ ಗೀರೋ ಅಂದರೆ ನನಗೆ ಬೇರೆದು ಕೇಟ್ ಬೀಳುತ್ತೆ ಅಂತ. ನಾನೊಬ್ಬ ಪ್ರಧಾನ ಕೆಲಸಗಾರ, ಅದರಲ್ಲಿ ನಾನು ಹೀರೋ ಅಲ್ಲ. ಒಂಚೂರು ನಂಬರ್ ಆಫ್ ಡೇಸ್ ಜಾಸ್ತಿ ಕೊಟ್ಟಿದ್ದೀನಿ, ಒಂಚೂರು ಆ ಪಾತ್ರದ್ದು ಇದು ಜಾಸ್ತಿ ಇದೆ ವೈಟೇಜು ಅಷ್ಟೇ. ಅದು ಬಿಟ್ಟು ಇವತ್ತಿಗೂ ಒಂದು 10-12 ಸಿನಿಮಾ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಮಾಡ್ತಿದ್ದೀನಿ. ನಿಮ್ಮ ತಂದೆದೇ ಅವತ್ತು ಏ ಸೃಜನ್ ಮಗ ಅಂತ ಹೇಳಿದವರು, ಇವತ್ತು ಇದ್ದೇ ಇರುತ್ತೆ ಏ ಚೆನ್ನಾಗಿ ಬೆಳೆದವನಪ್ಪ ಏನು ಸಕದಾಗ ಆ್ಯಕ್ಟ್ ಮಾಡ್ತಾನೆ ಅಂತ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಅಂತ? ಮ್ಯಾಮ್ ಅಂದರೆ ಈಗ ಸುಮ್ಮನೆ ಡಿಪ್ಲೊಮ್ಯಾಟಿಕಾಗಿ ಸುಳ್ಳು ಹೇಳ್ಬೋದು, ಕರೆಕ್ಟಾಗಿ ನಿಜ ಹೇಳಬೇಕು ಅಂದರೆ ಈಗ ನನ್ನ ವೈಫು, ನನ್ನ ತಂದೆ, ನನ್ನ ತಾಯಿ ಇವ್ರು ಯಾರಿಗೂ ಸಿನಿಮಾದೆಲ್ಲ ಅಷ್ಟೇನು ಗಂಧ ಗಾಳಿನೇ ಇಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ. ಅವ್ರಿಗೆ ಯಾರೋ ಎಲ್ಲೋ ಅದೇ ಇವರೇ ಕಾಕ್ರೋಚ್ ತಂದೆ ಅಂದರೆ ಅದೊಂದು ಸ್ವಲ್ಪ ಕಿವಿ ಕೇಳಿಸ್ತಿರುತ್ತೆ ಅಷ್ಟೇ ಅಂತ. ಇದ್ರ ಬಗ್ಗೆ ಅವ್ರಿಗೇನು ಹೆಚ್ಚು ಗೊತ್ತೇ ಇಲ್ಲ ಮೇಡಮ್. ಅವರು ಆ ಥರದ್ದು ಯಾವುದು ತುಂಬ ಇದ್ದವರಲ್ಲ, ಯಾವುದು ತುಂಬ ಮೇಲೆ ನೋಡಿ ಎಷ್ಟು ಖುಷಿ ಪಡ್ತಾರೆ ಅಂತ. ಇಲ್ಲ, ಇವರೆಲ್ಲರೂ ಯಾವಾಗಲೂ ಹಿಂಸೆನೇ ಪಡ್ಕೋತಾರೆ. ನಮ್ಮಮ್ಮ ಯಾವಾಗಾದ್ರು ಒಂದು ಅಷ್ಟು ಹೇಳ್ತಿರ್ತಾರೆ, ಯಾವಾಗ ನೋಡು ನನ್ನ ಮಗ ಸಾಯ್ತಾನೆ ಇರ್ತಾನೆ, ಬೇಜಾರಾಗುತ್ತೆ, ಯಾರ್ಯಾರ ಕೈಯಲ್ಲೆಲ್ಲ ಸಾಯ್ತಾನೆ ಇರ್ತಾನೆ ಅಂತ. ನಾವು ಒಂಥರ ಈ ಸೋತು ಗೆದ್ದವ್ರ ಥರ ನಾವು ನಾವು ಸೋತ್ರೇ ಅವ್ರು ಗೆಲ್ಲಕ್ಕಾಗೋದು. ನಾನು ಸೋಲಿಲ್ಲ ಅಂದ್ರೆ ಇರೋ ಎಲ್ಲಿ ಗೆಲ್ಲಕ್ಕಾಗುತ್ತೆ, ಗೆಲ್ಲೋಕೆ ಆಗಲ್ಲ. ಹಂಗಾಗಿ ನಾವೆಲ್ಲ ಸೋತು ಗೆದ್ದವರು. ನಮ್ಮ ಅಮ್ಮನಿಗೆ ಅವ್ರ ಮಗ ಸೋಲೋದನ್ನು ನೋಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ನನ್ನ ಮಗನೂ ಅದೇ ಹೇಳ್ತಾ ಇರ್ತಾರೆ. ನಾವು ಸ್ಕೂಲಲ್ಲೆಲ್ಲ ಫ್ರೆಂಡ್ಸ್ ಏನು ನಿಮ್ಮಪ್ಪ ಯಾವಾಗಲೂ ಒದೇ ತಿಂತಾನೆ ಇರ್ತಾರೆ, ಯಾರು ನೋಡೋಕ್ಕೋದು ನಿಮ್ಮ ಅಪ್ಪನೇ ಸತ್ತೋಗ್ತಾರೆ ಅಂತ. ಅದಕ್ಕೆ ಅಪ್ಪ ನೀನು ಹಿಂಗೆ ಮಾಡಬೇಡಪ್ಪ ಅಂತ ಅವನೊಂದು ಒಂದು ಇದ್ರ ಇದರಲ್ಲಿ ಹೇಳ್ತಿರ್ತಾನೆ. ಆ ಥರದ್ದೇನಿಲ್ಲ ಮ್ಯಾಮ್ ನಮ್ಮ ಮನೆಯಲ್ಲಿ ಅಷ್ಟೇ. ಸರ್, ಬಣ್ಣ ನಿಮ್ಮ ಬದುಕನ್ನು ಆಲ್ರೆಡಿ ಒಳ್ಳೆ ರೀತಿಯಲ್ಲಿ ಬದಲಾಯಿಸ್ಬಿಟ್ಟಿದೆ. ಸೊ ಮುಂದೆ ಒಂದು ಡ್ರೀಮ್ ಇರುತ್ತೆ, ನಾನು ಇಂಥದೇ ಸಿನಿಮಾ ಮಾಡಬೇಕು, ಹಿಂಗೆ ಮಾಡ್ಬೇಕು ಇಂಥದ್ದು. ನಿಮ್ಗಿರೋ ಡ್ರೀಮ್ ಏನು? ನಾಯಕನಾಗೂ ಕೂಡ ನಟಿಸ್ತಾ ಇದ್ದೀರಾ, ಏನು ಕನಸಿದೆ ಸಿನಿಮಾದಲ್ಲಿ? ಮೇಡಮ್ ಇಲ್ಲ, ನಾನು ನನ್ನ ಬದುಕನ್ನೇ ಯಾವತ್ತೂ ಕನಸು ಕಂಡವನಲ್ಲ, ನನ್ನ ಬದುಕಿಗೆ ಕನಸುಗಳು ಕಂಡವನಲ್ಲ. ಇವೆಲ್ಲವೂ ಆ್ಯಕ್ಚುಲಿ ಈ ಬದುಕೆ ಕನಸು ಅನ್ನಿಸ್ತಿದೆ ನನಗೆ. ನಾನು ಯಾವತ್ತೂ ಕನಸು ಕಂಡವನಲ್ಲ, ಇವಾಗ ಏನು ಬದುಕ್ತೀನಿ ಇದೇ ಕನಸ್ತಾರ ಇದೆ ನನಗೆ. ಈ ಪ್ರತಿದಿನ ಈಗ ನಿಮ್ಮ ಮುಂದೆ ಕೂತಿರೋದು ನನ್ನ ಪ್ಲೇಟ್ ಆಫ್ ಮೀಲ್ ಎಲ್ಲ ಇದೆ. ಯಾವುದು ಅದೇ ನಾನು ಬದುಕಲ್ಲಿ ಯಾವುದೂ ಕನಸು ಕಟ್ಕೊಂಡವನೇ ಇಲ್ಲ. ಈಗ ನಾನು ಬದುಕ್ತಿರೋ ಬದುಕೆ ನನಗೆ ಕನಸ್ತಾರ ಇದೆ, ಬಿಕಾಸ್ ಇದೆಲ್ಲವೂ ನಂದು ಯಾವುದು ಅಲ್ವೇ ಇಲ್ಲ. ನನ್ನ ಬದುಕೆ ಬೇರೆ ಲೈನಲ್ಲಿತ್ತು, ಇಲ್ಲಿಗೆ ಎಲ್ಗೋ ತೊಗೊಬಂದಿದೆ, ಕೆಲಸ ಮಾಡ್ತಿದ್ದೀನಿ. ಇಂಥದ್ದೇ ಕೆಲಸ ಮಾಡೋಕ್ಕಂಥದ್ದೇ ಕೆಲಸ ಅದೆಲ್ಲ ಏನೂ ಇಲ್ಲ ಮೇಡಮ್. 200 ರೂಪಾಯಿ ಕೂಲಿ ಮಾಡ್ತಿದ್ದವ್ರು ನಾವು, ಇವತ್ತು ಇಷ್ಟೊಂದು ಕೊಟ್ಟು ಕೆಲಸ ಮಾಡಿಸ್ತೀವಿ, ಯಾರು ಕರೆದು ಏನು ಕೆಲಸ ಕೊಟ್ಟರು ಮಾಡಿ. ನಾನು ಈಗ ಹೀರೋ ಆಗಿ ಮಾಡ್ತಿರೋದು ಆ ಪಾತ್ರಕ್ಕೆ ಹುಡುಗ ಕರೆಕ್ಟ್ ಆಗಿದ್ದಾನೆ ಅಂತ ಅವ್ರು ಸೆಲೆಕ್ಟ್ ಮಾಡಿರೋದ್ರಿಂದ. ನಾನು ಹೀರೋ ಆಗಬೇಕು, ಅವ್ರಿಗೆ ಅವತ್ತು ಅದನ್ನು ಹೇಳಿದೆ ನನಗೆ ಹೀರೋ ಗೀರೋ ಅಂದರೆ ನನಗೆ ಬೇರೆದು ಕೇಟ್ ಬೀಳುತ್ತೆ ಅಂತ. ನಾನೊಬ್ಬ ಪ್ರಧಾನ ಕೆಲಸಗಾರ, ಅದರಲ್ಲಿ ನಾನು ಹೀರೋ ಅಲ್ಲ. ಒಂಚೂರು ನಂಬರ್ ಆಫ್ ಡೇಸ್ ಜಾಸ್ತಿ ಕೊಟ್ಟಿದ್ದೀನಿ, ಒಂಚೂರು ಆ ಪಾತ್ರದ್ದು ಇದು ಜಾಸ್ತಿ ಇದೆ ವೈಟೇಜು ಅಷ್ಟೇ. ಅದು ಬಿಟ್ಟು ಇವತ್ತಿಗೂ ಒಂದು 10-12 ಸಿನಿಮಾ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಮಾಡ್ತಿದ್ದೀನಿ. ನಿಮ್ಮ ತಂದೆದೇ ಅವತ್ತು ಏ ಸೃಜನ್ ಮಗ ಅಂತ ಹೇಳಿದವರು, ಇವತ್ತು ಇದ್ದೇ ಇರುತ್ತೆ ಏ ಚೆನ್ನಾಗಿ ಬೆಳೆದವನಪ್ಪ ಏನು ಸಕದಾಗ ಆ್ಯಕ್ಟ್ ಮಾಡ್ತಾನೆ ಅಂತ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರ ಅಂತ? ಮ್ಯಾಮ್ ಅಂದರೆ ಈಗ ಸುಮ್ಮನೆ ಡಿಪ್ಲೊಮ್ಯಾಟಿಕಾಗಿ ಸುಳ್ಳು ಹೇಳ್ಬೋದು, ಕರೆಕ್ಟಾಗಿ ನಿಜ ಹೇಳಬೇಕು ಅಂದರೆ ಈಗ ನನ್ನ ವೈಫು, ನನ್ನ ತಂದೆ, ನನ್ನ ತಾಯಿ ಇವ್ರು ಯಾರಿಗೂ ಸಿನಿಮಾದೆಲ್ಲ ಅಷ್ಟೇನು ಗಂಧ ಗಾಳಿನೇ ಇಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ. ಅವ್ರಿಗೆ ಯಾರೋ ಎಲ್ಲೋ ಅದೇ ಇವರೇ ಕಾಕ್ರೋಚ್ ತಂದೆ ಅಂದರೆ ಅದೊಂದು ಸ್ವಲ್ಪ ಕಿವಿ ಕೇಳಿಸ್ತಿರುತ್ತೆ ಅಷ್ಟೇ ಅಂತ. ಇದ್ರ ಬಗ್ಗೆ ಅವ್ರಿಗೇನು ಹೆಚ್ಚು ಗೊತ್ತೇ ಇಲ್ಲ ಮೇಡಮ್. ಅವರು ಆ ಥರದ್ದು ಯಾವುದು ತುಂಬ ಇದ್ದವರಲ್ಲ, ಯಾವುದು ತುಂಬ ಮೇಲೆ ನೋಡಿ ಎಷ್ಟು ಖುಷಿ ಪಡ್ತಾರೆ ಅಂತ. ಇಲ್ಲ, ಇವರೆಲ್ಲರೂ ಯಾವಾಗಲೂ ಹಿಂಸೆನೇ ಪಡ್ಕೋತಾರೆ. ನಮ್ಮಮ್ಮ ಯಾವಾಗಾದ್ರು ಒಂದು ಅಷ್ಟು ಹೇಳ್ತಿರ್ತಾರೆ, ಯಾವಾಗ ನೋಡು ನನ್ನ ಮಗ ಸಾಯ್ತಾನೆ ಇರ್ತಾನೆ, ಬೇಜಾರಾಗುತ್ತೆ, ಯಾರ್ಯಾರ ಕೈಯಲ್ಲೆಲ್ಲ ಸಾಯ್ತಾನೆ ಇರ್ತಾನೆ ಅಂತ. ನಾವು ಒಂಥರ ಈ ಸೋತು ಗೆದ್ದವ್ರ ಥರ ನಾವು ನಾವು ಸೋತ್ರೇ ಅವ್ರು ಗೆಲ್ಲಕ್ಕಾಗೋದು. ನಾನು ಸೋಲಿಲ್ಲ ಅಂದರೆ ಇರೋ ಎಲ್ಲಿ ಗೆಲ್ಲಕ್ಕಾಗುತ್ತೆ, ಗೆಲ್ಲೋಕೆ ಆಗಲ್ಲ. ಹಂಗಾಗಿ ನಾವೆಲ್ಲ ಸೋತು ಗೆದ್ದವರು. ನಮ್ಮ ಅಮ್ಮನಿಗೆ ಅವ್ರ ಮಗ ಸೋಲೋದನ್ನು ನೋಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ನನ್ನ ಮಗನೂ ಅದೇ ಹೇಳ್ತಾ ಇರ್ತಾನೆ. ನಾವು ಸ್ಕೂಲಲ್ಲೆಲ್ಲ ಫ್ರೆಂಡ್ಸ್ ಏನು ನಿಮ್ಮಪ್ಪ ಯಾವಾಗಲೂ ಒದೇ ತಿಂತಾನೆ ಇರ್ತಾರೆ, ಯಾರು ನೋಡೋಕ್ಕೋದು ನಿಮ್ಮ ಅಪ್ಪನೇ ಸತ್ತೋಗ್ತಾರೆ ಅಂತ. ಅದಕ್ಕೆ ಅಪ್ಪ ನೀನು ಹಿಂಗೆ ಮಾಡಬೇಡಪ್ಪ ಅಂತ ಅವನೊಂದು ಒಂದು ಇದ್ರ ಇದರಲ್ಲಿ ಹೇಳ್ತಿರ್ತಾನೆ. ಆ ಥರದ್ದೇನಿಲ್ಲ ಮ್ಯಾಮ್ ನಮ್ಮ ಮನೆಯಲ್ಲಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.